ಎಲ್ರಿಗೂ, ಎಲ್ರೂ ಹೇಗಿದ್ದೀರಾ? ಬನ್ನಿ, ಶಾರ್ಟ್ ವಿಡಿಯೋ ಒಂದ್ ಮಾಡೋಣ. ಅಟ್ ಪ್ರೆಸೆಂಟ್ ನಿಮ್ ಜೀವನದಲ್ಲಿ ಏನ್ ನಡೀತಾ ಇದೆ? ಅಟ್ ಪ್ರೆಸೆಂಟ್, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ, ಈ ಕ್ಷಣಕ್ಕೆ ನಿಮ್ ಜೀವನದಲ್ಲಿ ಏನ್ ನಡೀತಿದೆ? ಅಥವಾ ಈ ದಿನ, ಈ ಕ್ಷಣ, ಈ ನಿಮಿಷ, ಈಗ ಏನ್ ನಡೀತಾ ಇದೆ ನಿಮ್ ಜೀವನದಲ್ಲಿ? ಒಂದ್ರಿಂದ ಐದರವರೆಗೂ ಇದೆ. ಯಾವ್ದಾದ್ರು ಆಯ್ಕೆ ಮಾಡಿ, ಎಲ್ಲಾದ್ರೂ ಆಯ್ಕೆ ಮಾಡಿ. ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ ನಿಮ್ ಜೀವನದಲ್ಲಿ? ಅಟ್ ಪ್ರೆಸೆಂಟ್ ಹ್ಯಾಂಗ್ಡ್ ಮ್ಯಾನ್, ತ್ಯಾಗಮಯಿ ಸ್ಥಾನದಲ್ಲಿ ಇದ್ದೀರಾ. ಬಹಳಷ್ಟು ತ್ಯಾಗ ಮಾಡಿದ್ದೀರಾ, ಜೊತೆಗೆ ಏನೇನಾಗಿತ್ತೋ ಅದನ್ನೆಲ್ಲ ಹೋಗ್ಲಿಕ್ಕೆ ಬಿಟ್ಟಿದ್ದೀರಾ. ಆಯ್ತು, ಹೋಗ್ಲಿ, ಆಗಿದ್ದಾಯ್ತು, ಹೋಗಿದ್ದೋಯ್ತು, ಹೋಗ್ಲಿ ಬಿಡು ಅನ್ಬಿಟ್ಟು ಮನ್ಸಲ್ಲಿ ಸಮಾಧಾನ ಮಾಡಿಕೊಂಡು ಇವಾಗ ನಿರ್ಧಾರ ತಗೊಳ್ಳುವಂತ ಪರಿಸ್ಥಿತಿಗೆ ಬಂದಿದ್ದೀರಾ. ಎಸ್, ಒಳ್ಳೆ ನಿರ್ಧಾರ ತಗೊಳ್ಳಿ. ಜೊತೆಗೆ ನಿಮ್ಮನ್ನ ನೆಗೆಟಿವಿಟಿ ಕಟ್ ಹಾಕಿತ್ತು, ಹಾಗಾಗಿ ನಿಮ್ ಜೀವನದಲ್ಲಿ ಇಷ್ಟು ದಿನ ನೆಗೆಟಿವಿಟಿ ಏನಿತ್ತು ಆ ನೆಗೆಟಿವಿಟಿಯಿಂದ ಹೊರಗ್ ಬರೋ ಪ್ರಯತ್ನದಲ್ಲಿ ಇದ್ದೀರಾ. ನೆಗೆಟಿವಿಟಿ ಆಗಿತ್ತು, ಅದರಿಂದ ಹೊರಗ್ ಬರೋ ಪ್ರಯತ್ನ ಹೊರಗ್ ಬರಬೇಕು ಅಂತ ನಿರ್ಧಾರ ಮಾಡ್ತಾ ಇದ್ದೀರಿ. ಯಾರು ಎರಡನೇದ್ ಆಯ್ಕೆ ಮಾಡಿದೀರಾ ನಿಮ್ ಜೀವನದಲ್ಲಿ? ಇವಾಗ ನಿಮ್ಮ ಸಮಯ ಬಂದಿದೆ, ಡಿವೈನ್ ಟೈಮಿಂಗ್ ಬಂದಿದೆ. ನಿಮ್ಮ ಡೆಸ್ಟಿನಿಲಿ, ನಿಮ್ಮ ಹಣೆ ಬರದಲ್ಲಿ ಬದಲಾವಣೆ ಬರ್ದಿದೆ. ನಿಮ್ಮ ಪುಣ್ಯ ಫಲಗಳ ಕರ್ಮ, ನಿಮ್ಮ ಗುಡ್ ಲಕ್, ನಿಮ್ಮ ಅದೃಷ್ಟ, ನಿಮ್ಮ ಕೈ ಹಿಡಿಯೋ ಸಮಯದಲ್ಲಿ ನೀವಿದ್ದೀರಾ ಈಗ. ಯಾರು ಮೂರನೇದ್ ಆಯ್ಕೆ ಮಾಡಿದೀರಾ? ನೈಟ್ ಆಫ್ ಸೋರ್ಡ್ಸ್. ಎಸ್, ತುಂಬಾ ಕೋಪ ಬಂದಿದೆ ಯಾರ ಮೇಲೋ ನಿಮ್ಗೆ. ಯಾವ್ದೋ ಒಂದು ವಸ್ತುನ ಕಳ್ಕೊಂತೀನಿ, ಬೇಗ ಪಡ್ಕೊಂಡ್ಬಿಡ್ಬೇಕು, ಇಲ್ಲ ಹೋಗಿ ಏನಿದೆಯೋ ಡಿಸೈಡ್ ಮಾಡ್ಬಿಡ್ಬೇಕು ಇವಾಗ ಅಂತ ರೆಡಿ ಟು ಆಕ್ಟ್. ಈಗ ನಿರ್ಧಾರ ತಗೊಂಡ್ ಆಗೋಗಿದೆ, ಮುಂದುವರೆದ್ ಬಿಟ್ಟಿದ್ದೀರಾ. ಸೊ ತುಂಬಾನೇ ಸ್ಪೀಡ್ ಅಲ್ಲಿ ಇದ್ದೀರಾ. ಏನೇ ಆಗಿರ್ಲಿ, ಲವ್ ಲೈಫ್, ಕೆರಿಯರ್ ಲೈಫ್ ಏನೇ ಆಗಿದ್ರು, ಐ ನೀಡ್ ದಟ್, ಅದ್ ಬೇಕು ನನ್ಗೆ ಈಗ, ಅಷ್ಟೇ, ಏನೋ ಒಂದ್ ಮಾಡ್ತೀನಿ ಈಗ ಅಂತ ಹೊರಟಿದ್ದೀರ. ನಾಲ್ಕನೇದು ಯಾರು ಆಯ್ಕೆ ಮಾಡಿದೀರಾ? ತುಂಬಾನೇ ನೋವು ತಿಂದಿದ್ದೀರಾ, ಎಲ್ಲ ಸಮಾಧಾನ ಚಿತ್ತವಾಗಿದ್ದೀರಾ, ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ. ಏನೇ ಆಗ್ಲಿ, ಬಾ, ನಾನ್ ರೆಡಿ. ಬಾ, ಏನೇನ್ ಬರ್ತೀರಾ, ಯಾರ್ಯಾರು ಬರ್ತೀರಾ, ಎಲ್ರು ಬನ್ನಿ. ನನ್ನನ್ನು ಫೇಸ್ ಮಾಡೋ ಧೈರ್ಯ ಇದ್ರೆ ಬನ್ನಿ ಅಂತ ಇದ್ದೀರಾ. ಯಾರು ಕೊನೆದ ಆಯ್ಕೆ ಮಾಡಿದೀರಾ? ನಿಮ್ಮಿಂದ ಬಹಳಷ್ಟು ಗಾಳಿ ಸುದ್ದಿ ಹಬ್ತಾ ಇದೆ. ನಿಮ್ ಬಗ್ಗೆ ಬಹಳಷ್ಟು ಕೆಟ್ಟದಾಗಿ ಬೇರೆಯವ್ರು ಮಾತಾಡ್ಕೊಳ್ತಿದ್ದಾರೆ. ಬಹಳಷ್ಟು ಜನ ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ, ಅವ್ರ ಮಾತೆಲ್ಲ ಕೇಳ್ಕೊಂಡು ಆ ಸೀಕ್ರೆಟ್ಸ್ ಏನೋ ಇದೆ, ಆ ಸೀಕ್ರೆಟ್ಸ್ ನಿಮ್ಗೆ ಅರ್ಥ ಆಗ್ತಿಲ್ಲ, ಆ ಸೀಕ್ರೆಟ್ ರಿವೀಲ್ ಆಗ್ತಿಲ್ಲ, ನಿಮ್ಗೆ ರಿಲೀಫ್ ಸಿಗ್ತಾ ಇಲ್ಲ, ಆ ತರ ಎನರ್ಜಿಲಿದ್ದೀರಾ. ಜನ್ಗಳ್ ಮಾತ್ಗೆ ಬೇಸತ್ತಿ ಜನ್ಗಳ್ ಸವಾಸನೆ ಬೇಡ ಅನ್ಕೊಂಡಿದ್ದೀರಾ. ತುಂಬಾ ಮೂಡ್ ಸ್ವಿಂಗ್ಸ್ ಇದೆ. ಸೊ ಟೇಕ್ ಕೇರ್ ಆಫ್ ಯುವರ್, ನಿಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ, ನಿಮ್ಮ ಆಲೋಚನೆಗಳ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತಾ ಇದೆ ಇದು. ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.